ಕಬ್ಬಿಳೆ ಇದೆಯಲ್ಲ, ಎಷ್ಟು ಸುಮಾರು 15 ಲಕ್ಷ ಹೆಕ್ಟೇರ್ಗಳಲ್ಲಿ, 15 ಲಕ್ಷ ಹೆಕ್ಟೇರ್ಗಳಲ್ಲಿ ಎ.ಎಸ್. ಪಾಟೀಲ್ ಇವೆಲ್ಲ ಕಬ್ಬೆಲ್ಲ ರೈತರದು, ಇವೆಲ್ಲ ರೈತರು ಬೆಳೆಯೋದು, ಉತ್ತರ ಕರ್ನಾಟಕ ಸಂಬಂಧಪಟ್ಟವೆ ಇವೆಲ್ಲ. ಆಮೇಲೆ ಹೆಚ್ಚು ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜಿಲ್ಲೆಗಳು ಹೆಚ್ಚು, ಹಾಗಂತೇಳಿ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ ಅಂತಲ್ಲ, ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತು ಮುಂಬೈ ಕರ್ನಾಟಕದಲ್ಲಿ ಹೆಚ್ಚು ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನ ಇದ್ದಾರೆ ಕಂಪೇರಿಟಿವ್ಲಿ. ಇವತ್ತು ಕಬ್ಬು 15 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೀತಾರೆ, 25 ಲಕ್ಷ ರೈತರು ಅದರ ಮೇಲೆ ಅವಲಂಬನೆ ಆಗಿದ್ದಾರೆ. 25 ಲಕ್ಷ ರೈತರು, ಸುಮಾರು ವರ್ಷಕ್ಕೆ 6.5 ಕೋಟಿ ಟನ್ ಕಬ್ಬು ಉತ್ಪಾದನೆ ಆಗ್ತದೆ ಕರ್ನಾಟಕದಲ್ಲಿ. 6.5 ಕೋಟಿ. ಈಗ ಕಬ್ಬು ಎಷ್ಟು ಬೆಲೆ ಕೊಡ್ತಾ ಇದ್ದೀರಿ? 2700 ರಿಂದ 3050 ಕೊಡ್ತಾ ಇದ್ದೀರಿ. ಪಕ್ಕದ ರಾಜ್ಯ ನಿಮ್ಮ ಇದೆಷ್ಟು ಮಾಡಿದ್ದೀರಿ ಈಗ ರಿಕವರಿ ಪರ್ಸೆಂಟೇಜ್? ಹಿಂದೆ ಎಲ್ಲ ಎಷ್ಟಿತ್ತು? 2012-13 FRP ರೇಟ್ ನಿಗದಿ ಮಾಡೋರು ಕೇಂದ್ರ ಸರ್ಕಾರ, ನೀವಲ್ಲ. FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರಿತೀವಿ ನಾವು, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ FRP ಅಂತ ಕರಿತೀವಿ ನಾವು. ಅದು ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. 12-13 1700 ರೂಪಾಯಿ ಇತ್ತು FRP, ಆದರೆ ಇಳುವರಿ ಎಷ್ಟಿತ್ತಪ್ಪ ಅಂತಂದ್ರೆ 9.5 ಇತ್ತು. ಇದು ಎಲ್ಲಿವರೆಗೆ 9.5 ಇತ್ತು ಅಂದ್ರೆ 17-18 ಮುಂದುವರ್ಕೊಂಡು ಹೋಗಿತ್ತು. 17-18 2550 ರೂಪಾಯಿ ಒಂದು ಟನ್ಗೆ 9.5 ಇಳುವರಿ. 18-19 10 ಇಳುವರಿ ಅಂತ ಮಾಡಿದ್ರು. ಇದು 21-22 ಕೂಡ 10% ಇಳುವರಿ ಇತ್ತು. ಈಗ ಎಷ್ಟು ಮಾಡಿದ್ದಾರೆ ಎ.ಎಸ್. ಪಾಟೀಲ್? 10.25. ರೇಟ್ ಎಷ್ಟು ಹೆಚ್ಚು ಮಾಡಿದ್ದಾರೆ? 2900 ರೂಪಾಯಿ ಇತ್ತು ಹೋದ ಸಾರಿ, 150 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 3050 ರೂಪಾಯಿ ಆಯಿತು. ಒಂದು ಕಡೆ ರಿಕವರಿನೂ ಹೆಚ್ಚು ಮಾಡಿದ್ರಿ, ಆಮೇಲೆ 150 ರೂಪಾಯಿ ಕೊಟ್ಟಿದ್ದೀವಿ ಅಂತ ರೈತರಿಗೆ, 150 ರೂಪಾಯಿ ಒಂದು ಟನ್ಗೆ FRP ಕೊಟ್ಬಿಟ್ಟಿದ್ದೀವಿ ಅಂತ ಅದನ್ನು ಬೇರೆ ಪ್ರಚಾರಕ್ಕೋಸ್ಕರ ಹೇಳ್ಕೊಳ್ಳೋಕೆ ಶುರು ಮಾಡಿದ್ರಿ. ತೆಲಂಗಾಣದಲ್ಲಿ ಎಷ್ಟಿದೆ ಗೊತ್ತಾ ಕಬ್ಬನ ರೇಟು? 9% ಇಳುವರಿ ಇದ್ರೆ 3200 ರೂಪಾಯಿ ಕೊಡ್ತಾರೆ. ತಮಿಳ್ನಾಡಿನಲ್ಲಿ 9.5 ರೂಪಾಯಿ ಕೊಡ್ತಾರೆ. ಅದ್ರ ಮೇಲೆ 190 ರೂಪಾಯಿ ಇನ್ಸೆಂಟಿವ್ ಅಂತ ಕೊಡ್ತಾರೆ ತಮಿಳ್ನಾಡಿನಲ್ಲಿ. ಪಂಜಾಬ್ನಲ್ಲಿ 3800 ಕೊಡ್ತಾರೆ. ಉತ್ತರ ಪ್ರದೇಶದಲ್ಲಿ 3500 ಕೊಡ್ತಾರೆ. ಗುಜರಾತ್ನಲ್ಲಿ 4400 ರೂಪಾಯಿ ಕೊಡ್ತಾರೆ. ನಾವು ಕೊಡೋದು 3050 ರೂಪಾಯಿ. ನಮ್ಮ ಸಕ್ಕರೆ ಮಂತ್ರಿಗಳು ಹೇಳಿದ್ದಾರೆ 50,000 ರೂಪಾಯಿ ನಾವು ಜಾಸ್ತಿ ಕೊಡ್ತೀವಿ, ಯಾಕಂದರೆ ಇಥೆನಾಲ್ನಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ಅವರು ಅದರಲ್ಲೂ ಪಾಲ್ಬೇಕು ಅಂತ ರೈತರು ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ 50 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ.